ಎಲೆಕ್ಷನ್ ಹೆಡ್ ಕ್ವಾರ್ಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇನ್ನು ಮೈಸೂರಿಂದ ಮತ್ತೊಬ್ಬ ಅತಿಥಿ ಕೂಡ ನಮ್ಮ ಜಾಯ್ನ್ ಆಗ್ತಾ ಇದ್ದಾರೆ. ಹಲೋ ಮೈಸೂರು ಪತ್ರಿಕೆ ಸಂಪಾದಕರಾಗಿರುವ ಟಿ ಗುರುರಾಜು ಅವರು. ಗುರುರಾಜು ಅವರೇ, ಸ್ವಾಗತ ನಮಗೆ ಎಲೆಕ್ಷನ್ ಹೆಡ್ ಕ್ವಾರ್ಟರ್ಸ್ಗೆ. ಫೈನ್. ಇನ್ನು ಮಹದೇವ್ ಪ್ರಕಾಶ್ ಅವರೇ, ಆಗ್ಲೇ ಮಾತಾಡ್ತಿದ್ವಿ ನಾವು ವರುಣ, ಟಿ ನರಸೀಪುರ ಮತ್ತು ಚಾಮರಾಜ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಅತಿ ಮುಖ್ಯವಾಗಿ ತುಂಬಾ ಕುತೂಹಲ ಕೆರಳಿಸ್ತಾ ಇರೋದು ವರುಣಾ ಕ್ಷೇತ್ರ. ಸಿದ್ದರಾಮಯ್ಯನವರು ವರುಣಾದಲ್ಲೇ ನಿಲ್ತಾರಾ ಅಥವಾ ಚಾಮುಂಡೇಶ್ವರಿಗೆ ಏನಾದರೂ ಹೋಗ್ತಾರಾ ಅಂತ ಒಂದು ಪ್ರಶ್ನೆ ಇದೆ. ಅದೇ ರೀತಿಯಲ್ಲಿ ಅವರ ರೈಟ್ ಹ್ಯಾಂಡ್ ಮಹದೇವಪ್ಪನವರು ಅವರೇನಾದರೂ ಮೈಸೂರಲ್ಲೇ ಉಳ್ಕೊಳ್ತಾರಾ, ಬೆಂಗಳೂರಿಗೆ ಬಂದುಬಿಡ್ತಾರಾ, ಸುನಿಲ್ ಬೋಸ್ ಅವರು ಕ್ಷೇತ್ರ ಬಿಟ್ಕೊಡ್ತಾರಾ, ಈ ರೀತಿ ಸಾಕಷ್ಟು ಒಂದು ಕುತೂಹಲ ಕೂಡ ಇದೆ, ಒಂದು ಗೊಂದಲಗಳು ಇದೆ. ನಾವು ವರುಣಾಗೆ ಬರೋದಾದರೆ ವರುಣ ಕಥೆ ಏನು ಈ ಬಾರಿಯಲ್ಲಿ? ಸಿದ್ದರಾಮಯ್ಯನವರು ವರುಣದಲ್ಲಿ ನಿಲ್ಲಕ್ಕೆ ಹಿಂದೂ ಮುಂದು ಯಾಕೆ ನೋಡ್ತಾ ಇದ್ದಾರೆ ಅಂತ. ರಮಾಕಾಂತ್ ಅವರ, ಈ ಮೈಸೂರು ಜಿಲ್ಲೆ ಇದೆಯಲ್ಲ, ಅವಿಭಜಿತ ಮೈಸೂರು ಜಿಲ್ಲೆಯನ್ನು ನಾವು ಲೆಕ್ಕಕ್ಕೆ ತಗೊಳ್ಳೋದಾದರೆ ಅಲ್ಲಿ ಒಟ್ಟು 15 ಇದು ಮೈಸೂರು ಜಿಲ್ಲೆಯಲ್ಲಿ 4, ಚಾಮರಾಜನಗರದಲ್ಲಿ ಮೈಸೂರು ಜಿಲ್ಲೆಯಲ್ಲಿ 11, ಚಾಮರಾಜನಗರದಲ್ಲಿ 4, ಒಟ್ಟು 15 ವಿಧಾನಸಭಾ ಕ್ಷೇತ್ರಗಳಿತ್ತು. ಈ 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಕಾಂಗ್ರೆಸ್ 12 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. ಅದಕ್ಕೆ ಕಾರಣ ಏನು ಅಂತಂದರೆ 4 ಆಧಾರ ಸ್ತಂಭಗಳಿತ್ತು ಕಾಂಗ್ರೆಸ್ಗೆ. ಒಂದು ಸಿದ್ದರಾಮಯ್ಯನವರು, ಶ್ರೀನಿವಾಸ ಪ್ರಸಾದ್ ಅವರು, ಮಹದೇವ್ ಪ್ರಸಾದ್ ಅವರು, ಮತ್ತೊಬ್ಬರು ಎಚ್ ವಿಶ್ವನಾಥ್. ಈ 4 ಆಧಾರ ಸ್ತಂಭಗಳಲ್ಲಿ 3 ಆಧಾರ ಸ್ತಂಭಗಳು ಕಳಚಿ ಬಿದ್ದಿದೆ. ಈಗ ಸಿದ್ದರಾಮಯ್ಯನವರು ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಪುತ್ರನಿಗೆ ಪಟ್ಟ ಕಟ್ಟುವ ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಚಾಮುಂಡೇಶ್ವರಿಯಲ್ಲಿ ನಿಲ್ಲುವ ಪ್ರಯತ್ನದಲ್ಲಿದ್ದಾರೆ. ಆದರೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನನಗೇನನ್ಸುತ್ತೆ ಅಂತಂದರೆ 3 ಆಧಾರ ಸ್ತಂಭಗಳನ್ನು ಕಳ್ಕೊಂಡಿರುವಂತಹ ಸಿದ್ದರಾಮಯ್ಯನವರು ವರುಣ ಆ ಕ್ಷೇತ್ರದಲ್ಲಿ ಅವರು ಸ್ಪರ್ಧಿಸಿದ್ರೆ ಗೆಲ್ಲಬಹುದು, ಅವರ ಪುತ್ರ ಆ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆದರೆ ಅಷ್ಟು ಸುಲಭ ಅಲ್ಲ ಕಾಂಗ್ರೆಸ್ಗೆ ಜಯ. ಇನ್ನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಇಂಡಿಕೇಶನ್ಸ್ ಬಂದಿದೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಂತ ಅಂದ್ಬಿಟ್ಟು. ಅದರ ಬಗ್ಗೆ ಮಾಹಿತಿ ಕೊಟ್ಬಿಡ್ತೀನಿ ಮಹದೇವ್ ಪ್ರಕಾಶ್ ಅವರೇ. ಅಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರ ನೋಡ್ತಾ ಹೋಗೋಣ. ಚಾಮುಂಡೇಶ್ವರಿ, ವರುಣ ಬಿಟ್ಟರೆ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಬನ್ನಿ ಮೊದಲು ನೀವು ನೋಡ್ಕೊಳ್ತೀವಿ ಅಂಥೇಳಿ ಜಿ ಟಿ ದೇವೇಗೌಡರು ಕೂಡ ಸವಾಲು ಹಾಕ್ತಾ ಇದ್ದಾರೆ. ಇಲ್ಲಿ ಬಹುಶಃ BJP, JDS ಎಲ್ಲ ಲೀಡರ್ಗಳು ಕೂಡ ಒಗ್ಗಟ್ಟಾಗಿ ಸಿದ್ದರಾಮಯ್ಯನವರನ್ನ ಸೋಲಿಸಬೇಕು ಅಂತ ಕೂಡ ಡಿಸೈಡ್ ಮಾಡಿರಬಹುದಾಗುತ್ತೆ. ಇನ್ನು ಈ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದ 25,000 ಮತಗಳಿವೆ, ದಲಿತ ಸಮುದಾಯದ 40,000 ಮತಗಳಿವೆ, ಒಕ್ಕಲಿಗ ಸಮುದಾಯ ತುಂಬ ಡಾಮಿನೆಂಟ್ ಆಗಿ 70,000 ಮತಗಳಿವೆ ಇಲ್ಲಿ. ಇನ್ನು ಕುರುಬ ಸಮುದಾಯದ ಕಡೆಯಿಂದ 40,000 ಮತಗಳು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವು ನೋಡ್ತೀವಿ. ಡಿಸೈಡಿಂಗ್ ಫ್ಯಾಕ್ಟರ್ ಯಾರಪ್ಪ? ಹೌದು, 70,000 ಮತಗಳನ್ನು ಇಟ್ಕೊಂಡಿರ್ತಕ್ಕಂತಹ ಒಕ್ಕಲಿಗ ಸಮುದಾಯದ ಮತಗಳು ನಿರ್ಣಾಯಕವಾಗ್ತವೆ ಇಲ್ಲಿ. ಇನ್ನು ಉಳಿದಂತೆ ನಾವು ಗಮನಿಸಬೇಕಾದ್ರೆ ನಾಯಕ ಸಮುದಾಯದಿಂದ 38,000 ಮತಗಳಿವೆ, ಬ್ರಾಹ್ಮಣ ಸಮುದಾಯದಿಂದ 15,000 ಮತಗಳು, ಮುಸ್ಲಿಂ ಸಮುದಾಯದಿಂದ 5,000 ಮತಗಳಿವೆ ಇಲ್ಲಿ, ಇತರೆ 50,000 ಮತಗಳಿವೆ. ಇನ್ನು 2013 ಇದೇ ಚಾಮುಂಡೇಶ್ವರಿಯಿಂದ ಯಾರು ಗೆದ್ದಿದ್ರು, ಕಾಂಗ್ರೆಸ್ ಏನಾದರೂ ಬಾವುಟ ಹಾರಿಸುತ್ತಾ ಇಲ್ಲಿ? ಇಲ್ಲ, ಇದೇ ಚಾಮುಂಡೇಶ್ವರಿಯಿಂದ JT ದೇವೇಗೌಡರು JDSನ ಅಭ್ಯರ್ಥಿ ಇಲ್ಲಿ ಗೆಲುವನ್ನು ಕಂಡಿರ್ತಾರೆ. 7,103 ಮತಗಳಿಂದ JT ದೇವೇಗೌಡರು ಇಲ್ಲಿ ಗೆದ್ದಿದ್ರು. ಅದೇ ಹುಮ್ಮಸ್ಸಲ್ಲಿರ್ತಕ್ಕಂಥ JT ದೇವೇಗೌಡರು ಇವತ್ತು ಬಹಿರಂಗವಾಗಿ CMಗೆ ಸವಾಲು ಹಾಕ್ತಾರೆ. ಬನ್ನಿ ಮೊದಲು ನೀವು ಚಾಮುಂಡೇಶ್ವರಿಗೆ ಏನಾಗುತ್ತೆ ನೋಡೋಣ ಫಲಿತಾಂಶ ಅಂತ ಕೂಡ ಅವರು ಸವಾಲು ಹಾಕ್ತಾ ಇದ್ದಾರೆ. ಬಹುಶಃ ಈ ಕಾರಣಕ್ಕೂ ಕೂಡ ಒಂದು ಕಾನ್ಫರೆನ್ಸ್ ಇರಬಹುದಾಗುತ್ತೆ. ಇಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ನಿರ್ಣಾಯಕ ಕೂಡ ಆಗಿರ್ತವೆ. ಇನ್ನು ಆನಂತರ ನಾವು ಗಮನಿಸಬೇಕಾಗುತ್ತೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಅಭ್ಯರ್ಥಿ ಆಗಬಹುದು, ಸಿದ್ದರಾಮಯ್ಯನವರು ಆಗ್ತಾರಾ ಅಥವಾ ಅವರಲ್ಲಿ ಬರಲ್ವಾ ಅಥವಾ ಮಗನಿಗೇನಾದರೂ ಕೊಟ್ಟುಬಿಡ್ತಾರಾ, ಈ ರೀತಿ ಸಾಕಷ್ಟು ಸ್ಪಷ್ಟಗಳಿವೆ. ಆದರೆ ಬಹುತೇಕವಾಗಿ 2018 ವಿಧಾನಸಭಾ ಚುನಾವಣೆಗೆ ಸಿದ್ದರಾಮಯ್ಯನವರು ಇದೇ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಕಣಕ್ಕಿಳಿದು ಮಗ ಯತೀಂದ್ರ ಅವರಿಗೆ ವರುಣ ಬಿಟ್ಕೊಡಬಹುದು ಅಂತ ಕೂಡ ಒಂದು ಮಾಹಿತಿ ಇದೆ. ಇನ್ನು JDSಯಿಂದ JT ದೇವೇಗೌಡ ಸದ್ಯದ ಸಂಭವನೀಯ ಅಭ್ಯರ್ಥಿ, ಬಹುತೇಕವಾಗಿ JDS ಕಡೆಯಿಂದ ಕೂಡ ನಿಕ್ಕಿಯಾಗಿದೆ. ಇನ್ನು ಈ ಬಾರಿ ಇದೇ ಕೃಷ್ಣರಾಜ ಕ್ಷೇತ್ರದಿಂದ ಯಾರು ಅಭ್ಯರ್ಥಿಗಳು ಅಂತ ನೋಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ನ ಕಡೆಯಿಂದ ಮತ್ತದೇ MK ಸೋಮಶೇಖರ್ ಅವರೇ ಅಭ್ಯರ್ಥಿ ಆಗಬಹುದು. ಕೃಷ್ಣರಾಜ ಕ್ಷೇತ್ರದಿಂದ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಯನ್ನು ಮಾಡಬಹುದು. ಇನ್ನು ನಾವು BJP ಕಡೆಯಿಂದ ನಾವು ನೋಡ್ತಾ ಬರೋಣ. ಅತಿ ಮುಖ್ಯವಾಗಿ ಇಲ್ಲಿ ನಾವು ನೋಡಬೇಕಾಗುತ್ತೆ BJPಯಿಂದ SA ರಾಮದಾಸ್ ಮತ್ತು ರಾಜೀವ್ ಅವರು ಅದೃಷ್ಟವನ್ನು ಅಲ್ಲಿ ಪರೀಕ್ಷೆ ಮಾಡಬಹುದಾಗುತ್ತೆ. ಇನ್ನು JDS ಕಡೆಯಿಂದ KV ಮಲ್ಲೇಶ್, ಆನಂತರದಲ್ಲಿ ಹರ್ಷ ಗೌಡ, ಇವರಿಬ್ಬರು ಕೂಡ ತಮ್ಮ ಅದೃಷ್ಟವನ್ನು ಇಲ್ಲಿ ಪರೀಕ್ಷೆ ಮಾಡಬಹುದಾಗುತ್ತೆ.
ಇನ್ನು ನಾವು ನೆಕ್ಸ್ಟ್ ನರಸಿಂಹರಾಜ ಈ ಕ್ಷೇತ್ರದ ಕಡೆ ಗಮನ ಕೊಡ್ತಾ ಹೋಗೋಣ. ನರಸಿಂಹರಾಜ ಕ್ಷೇತ್ರದಲ್ಲಿ ಜಾತಿವಾರು ಮತಗಳ ಲೆಕ್ಕಾಚಾರ ಹೇಗಿದೆ, ಯಾರ ಕಡೆಗೆ ಮತದಾರ ಒಲಿಯಬಹುದಾಗುತ್ತೆ, ಯಾರು ನಿರ್ಣಾಯಕ ಅಂತ ನೋಡೋಣ. ಲಿಂಗಾಯತ ಸಮುದಾಯದಿಂದ 15,000 ಮತಗಳು, ದಲಿತ ಸಮುದಾಯದಿಂದ 20,000, ಒಕ್ಕಲಿಗ ಸಮುದಾಯದಿಂದ 15,000, ಕುರುಬ ಸಮುದಾಯದ ಕಡೆಯಿಂದ 8,000 ಮತಗಳು ಇಲ್ಲಿವೆ. ಇನ್ನು ಆನಂತರದಲ್ಲಿ ನೋಡ್ತಾ ಹೋಗೋದಾದರೆ ಮುಸ್ಲಿಂ ಸಮುದಾಯದ ಕಡೆಯಿಂದ 1.10 ಅಂದರೆ 110,000 ಮತಗಳಿವೆ ಇಲ್ಲಿ. ಬ್ರಾಹ್ಮಣ ಸಮುದಾಯದ ಕಡೆಯಿಂದ 6,000 ಮತಗಳು, ಕ್ರಿಶ್ಚಿಯನ್ ಅಥವಾ ಕ್ರೈಸ್ತ ಸಮುದಾಯದ ಕಡೆಯಿಂದ 10,000 ಮತಗಳು, ಇತರೆ 43,000 ಮತಗಳಿವೆ. ಡಿಸೈಡಿಂಗ್ ಫ್ಯಾಕ್ಟರ್ ಮುಸ್ಲಿಂ ಸಮುದಾಯದ ಮತದಾರರು. ಹೌದು, ಇಲ್ಲಿ 110,000 ಮತದಾರರಿದ್ದಾರೆ. ಇವರಲ್ಲಿ ಯಾರು ಬೇಕಾದರೂ ನರಸಿಂಹರಾಜ ಕ್ಷೇತ್ರದ ಭವಿಷ್ಯವನ್ನು ಬರೆಯಬಹುದಾಗುತ್ತೆ. ಇನ್ನು ನರಸಿಂಹರಾಜ ಕ್ಷೇತ್ರದಲ್ಲಿ 2013 ಯಾರು ಗೆದ್ದಿದ್ದರು ನೋಡೋದಾದ್ರೆ ನಾವು ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ತನ್ವೀರ್ ಸೇಠ್ ಸಚಿವರು ಕೂಡ ಹೌದು ಸದ್ಯ 8,857 ಮತಗಳಿಂದ ಇಲ್ಲಿ ಗೆಲುವನ್ನು ಕಂಡಿರ್ತಾರೆ. ಇದೇ ನರಸಿಂಹರಾಜ ಕ್ಷೇತ್ರದಿಂದ ಯಾರ್ಯಾರು ಸಂಭವನೀಯ ಅಭ್ಯರ್ಥಿಗಳು ಅಂತ ಹೇಳಿ ತನ್ವೀರ್ ಸೇಠ್ ಮತ್ತೊಮ್ಮೆ ನಾನೇ ನಿಂತ್ಕೊಳ್ತೀನಿ, ನಾನೇ ಗೆಲ್ತೀನಿ ರೀ, ಟಿಕೆಟ್ ಕೊಡಿ ನನಗೆ ಅಂತ ಕೂಡ ಕೇಳಬಹುದಾಗುತ್ತೆ. JDSನಿಂದ ಸಂದೇಶ್ ಸ್ವಾಮಿ ಅವರು ಮತ್ತೊಮ್ಮೆ ನನಗೆ ಟಿಕೆಟ್ ಕೊಡಿ ಇಲ್ಲಿ ಅಂತ ಅವರು ಕೂಡ ಒಂದು ಅಹವಾಲು ಸಲ್ಲಿಸಿರ್ತಾರೆ. ನಿಮ್ಗೇನು ಅನಿಸ್ತಾ ಇದೆ, ವಿಶೇಷವಾಗಿ ಚಾಮುಂಡೇಶ್ವರಿ ಕ್ಷೇತ್ರ ಸಿದ್ದರಾಮಯ್ಯನವರು ಅಲ್ಲಿ ನಿಲ್ಲುವ ಮನಸ್ಸನ್ನ ಮಾಡ್ತಾರಾ? ಇಲ್ಲ, ಬಹುತೇಕ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಿಂದಲೇ ನಿಲ್ತಾರೆ. ಯಾಕೆಂದ್ರೆ ಅವ್ರು ಈಗಾಗಲೇ ಅಧಿಕೃತವಾಗಿ ಕೂಡ ಹೇಳಿ ಆಗಿದೆ, ನಾನು ವರ್ಣ ಬಿಟ್ಟು ಚಾಮುಂಡೇಶ್ವರಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ ಪ್ರಕಾರ ವರುಣ ಬಿಡಲಿಕ್ಕೆ ಮಗ ಅಲ್ಲದೆ ಬೇರೆ ಯಾವ್ದಾದ್ರು ಕಾರಣ ಇದೆಯಾ ಸಿದ್ದರಾಮಯ್ಯನವ್ರಿಗೆ, ಅಥವಾ ಒಂದು ಭಯ ಕಾಡ್ತಾ ಇದೆಯಾ ವರುಣ ವಿಚಾರಕ್ಕೆ ಸಂಬಂಧಪಟ್ಟಂತ? ಅಕಸ್ಮಾತ್ ಸೋತ್ರ ಏನಪ್ಪ ಗತಿ? ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ KPCC ಅಧ್ಯಕ್ಷರಾಗಿದ್ದಂತಹ ಇದೇ ಪರಮೇಶ್ವರ್ ಅವರು ತಮ್ಮ ಕ್ಷೇತ್ರದಲ್ಲಿ ಸೋಲನ್ನು ಕಂಡು ಈಗಲೂ ಹೇಳ್ತಾರೆ ಮುಖ್ಯಮಂತ್ರಿ ಗಾದೆಯನ್ನೇ ತಪ್ಪಿಸ್ಕೊಂಡ್ಬಿಟ್ರು ಆ ಕಾರಣಕ್ಕೋಸ್ಕರವಾಗಿ ಅಂತ ಹೇಳಿ. ಸಿದ್ದರಾಮಯ್ಯನವ್ರಿಗಂತ ಭಯ ಕಾಡ್ತಾ ಇದೆಯಾ? ಆ ಕಾರಣ ಕ್ಷೇತ್ರ ಬದಲಾಯಿಸ್ತಾ ಇದ್ದಾರೆ, ಅಥವಾ ಇಲ್ಲ ಪುತ್ರ ವ್ಯಾಮೋಹ ಮಗನನ್ನು ಕಣಕ್ಕಿಳಿಸೋಣ ನಾನು ಅನ್ನೋ ಕಾರಣಕ್ಕೇನೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದಾರೆ ಕ್ಷೇತ್ರವನ್ನ ಅಂತ? ಇಲ್ಲ, ನನ್ನ ಪುತ್ರ ವ್ಯಾಮೋಹ ಅಂತ ಆ ಶಬ್ದ ಬಳಸ್ಲಿಕ್ಕೆ ಇಷ್ಟಪಡದೇ ಇದ್ರು ಕೂಡ ಮಗನಿಗಾಗಿ ಬಹುಶಃ ತ್ಯಾಗ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಜಿ. ಇನ್ನೇನು ಮಹದೇವ್ ಪ್ರಕಾಶ್ ಅವರೇ, ಇಲ್ಲಿ ಪ್ರಶ್ನೆ ಮಗ ಅಂತ ನಾವು ಕನ್ಸಿಡರ್ ಮಾಡಿದ್ರು, ಇಲ್ಲಿ JT ದೇವೇಗೌಡರಾಗಲಿ ಶ್ರೀನಿವಾಸ್ ಪ್ರಸಾದ್ ಅವರಾಗಲಿ ಸುಮ್ಮನೆ ಕುಳಿತಿಲ್ಲ, ಅವರು ಬಡಪಟ್ಟಿಗೆ ಬಗ್ಗುವಂತಹ ಕ್ಯಾಂಡಿಡೇಟ್ಸ್ ಕೂಡ ಅವರಲ್ಲ. ಒಂದು ರೀತಿಯಲ್ಲಿ ಎಲ್ಲರೂ ಹೇಳ್ತಾರೆ ಏನೋ ಒಂದು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು, ಶತಾಯ ಗತಾಯ ಸಿದ್ದರಾಮಯ್ಯ ಅವ್ರನ್ನ ಸೋಲಿಸೇ ತೀರ್ಬೇಕು ಚಾಮುಂಡೇಶ್ವರಿಲಿ ಅಂತ ಹೇಳಿ. ಇದು ಹೌದಾ ರಮಾಕಾಂತ್ ಅವರೇ? ಅದು 100ಕ್ಕೆ 100ರಷ್ಟು ಸತ್ಯ, ಅದು ಸಿದ್ದರಾಮಯ್ಯನವ್ರಿಗೂ ಚೆನ್ನಾಗಿ ಗೊತ್ತಿದೆ. ಅವರು ಹಾಗೆ ನೋಡಿದ್ರೆ ಅವರು ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ, ಅಂದರೆ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದ ಸಂದರ್ಭದಲ್ಲಿ ಸ್ಪರ್ಧೆ ಮಾಡಿದ್ರಲ್ಲ ವರುಣ 2013, ಅಲ್ಲಿಂದನೇ ಸ್ಪರ್ಧೆ ಮಾಡಿದ್ರೆ ಸಿದ್ದರಾಮಯ್ಯನವರಿಗೆ ಸೇಫೇ ಹೊರತು, ಮಗನಿಗಾಗಿ ತ್ಯಾಗ ಮಾಡಿ ಅವರು ಚಾಮುಂಡೇಶ್ವರಿಯಲ್ಲಿ ನಿಂತರೆ ಡಾಕ್ಟರ್ ಪರಮೇಶ್ವರ ಅವರ ಸೋಲು ಕೊರಟಗೆರೆಯಲ್ಲಿ ಯಾವ ರೀತಿ ಆಯಿತೋ ಅದೇ ರೀತಿಯ ಸೋಲನ್ನು ಸಿದ್ದರಾಮಯ್ಯನವರಿಗೆ, ಆ ಸೋಲು ಸಿದ್ದರಾಮಯ್ಯನವ್ರಿಗೂ ಆಗಬೇಕು ಅನ್ನುವ ಕಾರಣದಿಂದ ಅವರೆಲ್ಲ ವಿರೋಧಿಗಳು ಅಂತ ಅಂದರೆ ಶ್ರೀನಿವಾಸ್ ಪ್ರಸಾದ್ ಅವರಿರಬಹುದು, ವಿಶ್ವನಾಥ್ ಅವರಿರಬಹುದು, ಈವನ್ HD ದೇವೇಗೌಡ ಕುಮಾರಸ್ವಾಮಿ ಅವರಿರಬಹುದು, ಒಂದು ಕಾಲದಲ್ಲಿ ಕೇವಲ 257 ಮತಗಳ ಅಂತರದಿಂದ JDS ಅಭ್ಯರ್ಥಿಯನ್ನ ಸಿದ್ದರಾಮಯ್ಯ ಸೋಲಿಸಿ ಗೆದ್ದಿದ್ರು. ಆ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಇವರೆಲ್ಲರೂ ಪ್ರಯತ್ನ ಪಡಬಹುದು. ಅದರಿಂದ ಸೇಫು ಇವತ್ತು ಸಿದ್ದರಾಮಯ್ಯನವ್ರಿಗೆ ವರುಣ, ಬೇಕಾದ್ರೆ ಮುಂದೆ ಅವರು ಮಗನ MLC ಮಾಡ್ಕೋಬಹುದು. ನಮ್ಮ ಗುರುರಾಜ್ ಅವರು ಹೇಳ್ದಂಗೆ ಏನಾದರೂ ತ್ಯಾಗ ಮಾಡೋದಕ್ಕೆ ಹೋದ್ರೆ ಸಿದ್ದರಾಮಯ್ಯನವರೇ ರಾಜಕೀಯವಾಗಿ ಮೈಸೂರು ಜಿಲ್ಲೆಯಲ್ಲಿ ತ್ಯಾಗ ಮಾಡ್ಲಿಕ್ಕೆ ಹೋದ್ರೆ ಬಲಿದಾನ ಆಗ್ಬಿಡುತ್ತೆ ಸಿದ್ದರಾಮಯ್ಯನವ್ರದ್ದು ಅಂತ ಹೇಳಿ ತುಂಬಾ ಕರೆಕ್ಟ್ ಆಗಿ ಹೇಳಿದ್ರೆ ತ್ಯಾಗ ಮಾಡೋದಕ್ಕೆ ಹೋದ್ರೆ ಬಲಿದಾನ ಆಗುತ್ತೆ. ಫೈನ್ ಫೈನ್, ಮತ್ತಷ್ಟು ಮಾತಾಡಿಸ್ತೀನಿ ಮಹದೇವ್ ಪ್ರಕಾಶ್ ಅವರೇ, ಗುರುರಾಜ್ ಅವರೇ. ಎಲೆಕ್ಷನ್ ಹೆಡ್ ಕ್ವಾರ್ಟರ್ಸ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಬೇಕಾದ್ರೆ.